नमस्कार जय श्री राम। रामाय रामचंद्राय राम भद्राय वेधसे रघुनाथाय नाथाय सीतायाः पतये नमः। यत्र यत्र रघुनाथ कीर्तनं तत्र तत्र कृतमस्तकांजलिं बाष्पवारि परिपूर्णलोचनं मारुतिं नमत राक्षसांतकं कूजन्तं राम रामेति मधुरं मधुराक्षरं आरुह्य कविता शाखां वंदे वाल्मीकि कोकिलं। यावत् स्थास्यन्ति गिरयः सरितश्च महीतले तावद् रामायण कथा लोकेषु प्रचरिष्यति। ಎಲ್ಲರಿಗೂ ನಮಸ್ಕಾರ, ಜಯ ಶ್ರೀರಾಮ್. ಪರಮ ಪುಣ್ಯಕರವಾದಂಥ ವಾಲ್ಮೀಕಿ ಮಹರ್ಷಿಗಳ ರಾಮಾಯಣ ಕಥಾಶ್ರವಣವನ್ನು ಮಾಡ್ತಾ ಬಂದಿದ್ದೀವಿ ನಾವು. ಹೇಗೆ ಹನುಮಂತನು ಲಂಕಾ ನಗರವನ್ನು ಆ ಲಂಕಾ ದ್ವೀಪದಲ್ಲೆಲ್ಲ ಸಂಚರಿಸಿ ಮರದಿಂದ ಮರಕ್ಕೆ ಬೆಟ್ಟದಿಂದ ಬೆಟ್ಟಕ್ಕೆ ಹಾರ್ತಾ ಕೊನೆಗೆ ತ್ರಿಕೂಟಾಚಲ ಪರ್ವತದ ಮೇಲೆ ನಿಂತು ನಿರ್ಮಿತವಾದಂಥ ಭಯಂಕರವಾದಂಥ ದುರ್ಗಮವಾದಂಥ ಗಗನಚುಂಬಿಯಾದಂಥ ಲಂಕಾ ನಗರವನ್ನು ನೋಡಿ ವಿಸ್ಮಿತನಾಗ್ತಾನೆ. ಅದರ ಪ್ರಾಸಾದದ ಮೇಲೆ ಕುಳಿತು ಸುತ್ತು ಏನಾಗ್ತಾ ಇದೆ ಅಂತ ನೋಡ್ತಾನೆ. ಅಷ್ಟರಲ್ಲಿ ಆ ಲಂಕೆಯ ಅಭಿಮಾನಿ ದೇವತೆ, ಲಂಕೆಯ ಹೃದಯವೇ ಲಂಕೆಯೇ ಆದಂಥ ಲಂಕಿಣಿ ಬಂದು ಅವನನ್ನು ಎದುರಿಸಿ ಇಳಿಸ್ತಾಳೆ. ಯಾರು ನೀನು, ಇಲ್ಲಿ ಬಂದಿದ್ದೀಯ ಅಂತ ಅವಳನ್ನು ತುಂಬ ಭಯಂಕರವಾಗಿ ಗರ್ಜಿಸಿ ಕೇಳ್ತಾಳೆ. ಆಂಜನೇಯನು ನಯವಾಗಿಯೇ ಮಾತನಾಡ್ತಾ ನೀನು ಯಾರು ಅಂತ ಕೇಳ್ತಾನೆ. ಅವಳು ನಾನು ಲಂಕೆಯ ಅಧಿದೇವತೆ ಅಂತ ಹೇಳ್ತಾಳೆ. ಆದರೆ ನೀನು ಯಾರು ಅಂದಾಗ ನಾನು ಹಾಗೆ ಲಂಕೆ ನೋಡೋಕ್ಕೆ ಬಂದಿದ್ದೀನಿ ಅಂದಾಗ ಅವನ ಮುಖಕ್ಕೆ ಕಪಾಳವನ್ನು ಬೀಸಿದಾಗ ಆಂಜನೇಯನು ಅಷ್ಟೇ ಜೋರಾಗಿ ಅವಳನ್ನು ಕಪಾಳಕ್ಕೆ ಬೀಸ್ತಾನೆ. ಆದರೆ ಅವಳು ಸ್ತ್ರೀ ಅಂತ ಹೇಳಿ ಗೌರವ ಕೊಟ್ಟು, ಜೊತೆಗೆ ಲಂಕೆಯ ಅಭಿಮಾನಿ ದೇವತೆಯಾದ್ರಿಂದ ಆರ್ಷ ಮರ್ಯಾದೆ, ಆರ್ಷ ಸಂಸ್ಕೃತಿಯಲ್ಲಿ ಸ್ತ್ರೀಯರಿಗೆ ವಿಶೇಷ ಗೌರವ. ಅವರು ತಪ್ಪೇ ಮಾಡಿದ್ರು ಅವರಿಗೆ ಕೊಡುವ ಪನಿಷ್ಮೆಂಟಲ್ಲೂ ಕೂಡ ಸ್ವಲ್ಪ ಕನ್ಸೆಷನ್ ಇರುತ್ತೆ, ಅದು ನಮ್ಮ ಆರ್ಷ ಮರ್ಯಾದೆ. ನಮ್ಮನ್ನು ಆಕ್ರಮಿಸಿ ಬಂದಂಥ ಅತ್ಯಂತ ನೀಚವಾದ ಪೈಶಾಚಿಕ ಮತಗಳಲ್ಲಿ ಸ್ತ್ರೀಯನ್ನು ಕೇವಲ ಭೋಗವಸ್ತುವಾಗಿ ಕಾಣ್ತಾರೆ. ಆದರೆ ಆರ್ಷ ಪರಂಪರೆಯಲ್ಲಿ ಅವಳು ರಾಕ್ಷಸಿಯೇ ಆದರೂ, ಕೆಟ್ಟವಳೇ ಆದರೂ ಕೂಡ ಅವಳನ್ನು ಸಾಯಿಸಬೇಕಾದ್ರೆ ಅವಳಿಗೆ ಒಂದು ಶಿಕ್ಷೆ ಕೊಡುವಾಗ 10 ಸಲ ಯೋಚನೆ ಮಾಡಬೇಕು ಅಂತಲೇ ನಮ್ಮ ಪರಂಪರೆ ಹೇಳುತ್ತೆ. ಹಾಗಾಗಿ ಲಂಕಿಣಿ ಅಷ್ಟು ಕ್ರೂರವಾಗಿ, ಭಯಂಕರವಾಗಿ, ಏನೂ ತಪ್ಪು ಮಾಡದೇ ಇರೋವನನ್ನು ಇವನನ್ನು ಬಿಗಿದಾಗ, ಅವನು ಹಾಗೇ ಬಿಗಿದ್ರೆ ಅವಳು ಸತ್ತೇ ಹೋಗ್ತಿದ್ಲೇನೋ. ಆದರೆ ಅವಳು ಸ್ತ್ರೀ ಅನ್ನುವ ಕಾರಣಕ್ಕೆ ಕೇವಲ ಏಟಾಗುವಷ್ಟೇ ಅವನು ಅವಳ ಕಪಾಳಕ್ಕೆ ಮತ್ತೆ ಹೊಡಿತಾನೆ. ಆದರೆ ಅವನ ಏಟಿಗೆ ತತ್ತರಿಸದಂತಹ ನಿಶಾಚರಿ ಭಯಗೊಂಡು ಗೌರವದಿಂದ ಹೇಳ್ತಾಳೆ, ಹಿಂದೆ ಬ್ರಹ್ಮ ಹೇಳಿದ್ದ, ಇಂಥ ವಾನರನ ಕೈಯಲ್ಲಿ ನೀನು ಸೋತಾಗ ಲಂಕೆನ ಬಿಟ್ಟು ಹೋಗು, ಲಂಕೆ ನಾಶವಾಗುತ್ತೆ ಅಂತ ಆ ಸಮಯ ಬಂದಿದೆ ಅಂತ ದಾರಿ ಬಿಟ್ಕೊಡ್ತಾಳೆ. ಅಂಥ ಆಂಜನೇಯನು ರಾವಣನಿಗೆ ಅಶುಭವಾಗಲಿ ಅನ್ನೋ ಸಂಕಲ್ಪದಲ್ಲಿ ರಾತ್ರಿ ಹೊತ್ತು ಸೂರ್ಯಾಸ್ತವಾದ ಬಳಿಕ ಕೋಟೆಯನ್ನು ಬಾಗಿಲಿಂದ ಹೋಗದೆ ಕೋಟೆಯ ಗೋಡೆಯನ್ನು ಹಾರಿಕೊಂಡು ಎಡಗಾಲನ್ನು ಮುಂದಿಟ್ಟು ಲಂಕೆಯನ್ನು ಪ್ರವೇಶ ಮಾಡ್ತಾನೆ. ಹಾಗೆ ಪ್ರವೇಶ ಮಾಡಿದ ತಕ್ಷಣ ಹಿಂದೆ ನಾವು ನೋಡಿದ್ವಲ್ಲ ಹೇಗೆ ರಾಮನಿಗಾಗಿ ಸಂಕಲ್ಪವಾದಾಗ ರಾವಣನ ಬಲಗಣ್ಣದರ್ತು, ಸೀತೆಯ ಎಡಗಣ್ಣದರ್ತು ಅಂತ, ಹಾಗೆ ಸೀತೆಯ ಪಾಲಿಗೆ ಶುಭ ಶಕುನಗಳು ಉಂಟಾದವು ಅಂತ ಇತರ ಕೆಲವು ರಾಮಾಯಣಗಳು ಹೇಳುತ್ತವೆ. ಒಟ್ಟಿನಲ್ಲಿ ಆಂಜನೇಯನು ಪುರವನ್ನು ಈಗ ಪ್ರವೇಶ ಮಾಡಿದ್ದಾನೆ. ಪ್ರವೇಶ ಮಾಡಿ ಲಂಕೆಯನ್ನು ನೋಡ್ತಾನೆ ಹೇಗಿದೆ ಅಂತ. ಲಂಕೆ ಹೇಗಿದೆ, ಅದ್ಭುತವಾದ ಶ್ವೇತ ಬಣ್ಣದ, ಬಿಳಿಯ ಬಣ್ಣದ ದೊಡ್ಡ ದೊಡ್ಡ ಅರಮನೆಗಳಿಂದ ಕೂಡಿದೆ. ಸಾಮಾನ್ಯ ಜನರ ಮನೆಗಳು ಅರಮನೆಗಳೇ. ಎಲ್ಲೆಲ್ಲೂ ಸುಂದರವಾದ ಸಂಗೀತ ಕೇಳಿ ಬರ್ತಾ ಇದೆ. ರಾವಣ ಸಂಗೀತಜ್ಞ ಆದ್ದರಿಂದ ಹಾಗಾಗಿ ಆ ಊರಲ್ಲಿ ಸಿಕ್ಕಾಪಟ್ಟೆ ಲಲಿತ ಕಲೆಗಳನ್ನು, ಗಾಂಧರ್ವ ವಿದ್ಯೆಗಳನ್ನು ಅವನು ಬಹಳ ಪೋಷಿಸಿದ್ದ. ಮಂದ್ರ, ಮಧ್ಯ ಮತ್ತು ತಾರ ಸ್ವರಗಳಲ್ಲಿ ಹಾಡುವಂಥ ಹಲವು ಬಗೆಯ ಸಂಗೀತ ಪ್ರಕಾರಗಳು, ವಾದ್ಯ ಗೋಷ್ಠಿಯ ಒಂದು ಧ್ವನಿಗಳು ಹನುಮಂತನಿಗೆ ಕೇಳಿಸ್ತಾ ಇತ್ತಂತೆ. ಒಂದು ಕಡೆ ಕೆಲವರೆಲ್ಲ ಮಂತ್ರಘೋಷ ಹೇಳ್ತಾ, ವೇದಘೋಷ ಹೇಳ್ತಾ, ಯಜ್ಞಾದಿ ವಿಧಿಗಳನ್ನು ಮಾಡೋದನ್ನು ಅವನು ನೋಡಿದಂತೆ, ಕೇಳಿಸ್ಕೊಂಡಂತೆ. ಮತ್ತೊಂದು ಕಡೆ ಕೆಲವರು ಒಳ್ಳೆಯ ಶಾಸ್ತ್ರಚರ್ಚೆಯನ್ನು ಮಾಡೋದನ್ನು ಅವನು ಕೇಳಿಸ್ಕೊಂಡಂತೆ. ಇನ್ನೆಲ್ಲೋ ಒಂದು ಕಡೆ ಗೀತ ನೃತ್ಯಾದಿ ವಿನೋದಗಳಲ್ಲಿ ತೊಡಗಿರುವಂಥ ಜನ ಇದ್ದರೆ, ಮತ್ತೊಂದು ಕಡೆ ಮದ್ಯಪಾನ ಮಾಡ್ತಾ ಸ್ತ್ರೀ ಭೋಗದಲ್ಲಿ ಮೈಮರೆತಿರುವಂಥ ಜನರು ಕಾಣಿಸ್ತಾ ಇದ್ರಂತೆ. ಅಪ್ಸರೆಯರಂತೆ ಪರಮಸುಂದರಿಯರಾದ ಅಂಥ ಸರ್ವಾಲಂಕಾರ ಭೂಷಿತೆಯರಾದಂಥ ಪರಮ ಸುಂದರ ಸ್ತ್ರೀಯರಲ್ಲೆಲ್ಲ ಓಡಾಡ್ತಾ ಇರೋದು ಕಾಣಬಂತಂತೆ. ಇನ್ನು ನಿತ್ಯ ನಿರಂತರವೂ ಇರಾಕಿಗಳಿಗಾಗಿ ಕಾಯುವಂಥ ಕಾಮಿನಿಗಳನ್ನು ಕೂಡ ಅವನು ನೋಡಿದ್ರಂತೆ. ಇನ್ನು ಕೆಲವು ಕಡೆ ಗುಂಪು ಕಟ್ಟಿಕೊಂಡು ರಾವಣನನ್ನು ಹೊಗಳ್ತಾ ಬೀದಿ ಬೀದಿಗಳಲ್ಲಿ ಸಂಚರಿಸುವಂಥ ರಾವಣನ ಅನುಚರರನ್ನು ಕಂಡರಂತೆ. ಇನ್ನು ಕೆಲವು ಕಡೆ ಧನಕನಕ ವಸ್ತು ವಾಹನಗಳು, ಕುದುರೆಗಳು, ರಥಗಳು ತುಂಬಿರುವಂತಹ ವ್ಯಸ್ತವಾದಂಥ, ತುಂಬ ಬ್ಯುಸಿಯಾಗಿರುವಂಥ ಬೀದಿಗಳನ್ನು ನೋಡಿದಂತೆ. ಒಳ್ಳೊಳ್ಳೆ ಅಂಗಡಿಗಳು, ದೊಡ್ಡ ದೊಡ್ಡ ಬಜಾರ್ಗಳು, ವಿಪಣಗಳು, ಅಲ್ಲೆಲ್ಲ ಜನಸಂಚಾರ, ಮತ್ತು ಒಂದು ಕಡೆ ಭೋಗ, ಜನ ಮಾಂಸಾಹಾರವನ್ನು ತಿನ್ಕೊಂಡು ಬಗೆ ಬಗೆಯ ಭೋಗ ವಸ್ತುಗಳನ್ನು ತಿನ್ಕೊಂಡು ಆಸ್ವಾದಿಸಿಕೊಂಡು ಮಲಗೆದ್ದು ಭೋಗದಲ್ಲಿ ಮೈಮರೆತಂಥ ದೃಶ್ಯಗಳು ಕೆಳಕಡೆ ಆದರೆ, ಮತ್ತು ಕೆಲವು ಕಡೆ ವೇದವನ್ನು ಅಧ್ಯಯನ ಮಾಡೋರು, ಮತ್ತು ಪೂಜಾದಿಗಳಲ್ಲಿ ತೊಡಗಿರುವಂಥವರು, ಹೀಗೆ ಆ ರಾಕ್ಷಸರ ಮನೆಗಳಲ್ಲಿ ಎಲ್ಲ ಬಗೆಯದನ್ನು ಅವನು ನೋಡ್ತಾ ಇದ್ದ.
ಕೆಲವು ಕಡೆ ಈ ತರದ ವೈದಿಕ ಒಂದು ಆರ್ಷ ಸಂಸ್ಕೃತಿ ಇದ್ದರೂ ಕೂಡ ಆ ಸಂಸ್ಕೃತಿಯ ಜೊತೆಗೆ ವಿಪರೀತವಾದ ಭೋಗ ಕಾಣಿಸ್ತಾ ಇತ್ತು. ಎಲ್ಲೆಲ್ಲೂ ಸಮೃದ್ಧಿ ತುಂಬಿತ್ತು, ಎಲ್ಲೆಲ್ಲೂ ವಜ್ರ ಖಚಿತವಾದಂಥ ಗೋಡೆಗಳು, ಎಲ್ಲೆಲ್ಲೂ ಚಿನ್ನವನ್ನೇ ಹೊದಿಸಿರುವಂಥ ತಗಡುಗಳು ಆ ಒಂದು ಮನೆಯ ಗೋಡೆಗಳ ಮೇಲೆ, ಮನೆಯ ಒಂದು ಸ್ತಂಭಗಳ ಮೇಲೆ, ನೆಲದ ಮೇಲೆ ಎಲ್ಲೆಲ್ಲೂ ಮುತ್ತು ರತ್ನಗಳನ್ನು, ಅತ್ಯಂತ ಅಮೂಲ್ಯವಾದ ಕಲ್ಲುಗಳನ್ನು ಹಾಸಿರುವಂಥದ್ದು, ಹೊದಿಸಿರುವಂಥದ್ದು, ಅದಕ್ಕೆ ಸಿಕ್ಕಿಸಿರುವಂಥದ್ದು ಕಾಣ್ತಾ ಇತ್ತು. ಅತ್ಯಮೂಲ್ಯವಾದಂಥ ರತ್ನಾಭರಣಗಳು, ಅತ್ಯಮೂಲ್ಯವಾದಂಥ ವಸ್ತುಗಳು, ಅತ್ಯಮೂಲ್ಯವಾದಂಥ ಕಲಾಕೃತಿಗಳು ಜಗತ್ತಲ್ಲೇ ಇನ್ನೆಲ್ಲೂ ಕಾಣಬರದಷ್ಟು ವೈಭೋಗ ವೈಭವಗಳು, ಅಷ್ಟು ಗ್ರ್ಯಾಂಡಿಯರು, ಅಂಥ ಒಂದು ಅದ್ಭುತವಾದಂಥ ಒಂದು ವೈಭವ, ಭೋಗದ ವೈಭವ ಅಲ್ಲಿ ಎದ್ದು ಕಾಣ್ತಾ ಇತ್ತು. ಆ ಲಂಕಾಪುರಿಯ ವರ್ಣನೆಯನ್ನು ನೋಡಿದ್ರೆ ನಮಗೆ ಇವತ್ತಿನ ಸೋ ಕಾಲ್ಡ್ ವೆರಿ ಅಡ್ವಾನ್ಸ್ಡ್ ಕಂಟ್ರೀಸ್ ಅವ್ರದ್ದು ಏನೂ ಅಲ್ಲ ಅಂತ ಅನಿಸುತ್ತೆ. ಆದರೆ ಇಲ್ಲಿರುವಂಥ ವೈಭವ, ಇಲ್ಲಿರುವಂಥ ಭವನಗಳ ಹೆಸರುಗಳನ್ನೆಲ್ಲ ಹೇಳ್ತಾರೆ. ವಿಶೇಷವಾಗಿ ಎರಡು ಬಗೆಯ ಹೆಸರುಗಳನ್ನು ಇಲ್ಲಿ ವಾಲ್ಮೀಕಿ ಮಹರ್ಷಿ ಸೂಚಿಸ್ತಾರೆ, ಸ್ವಸ್ತಿಕ ಮತ್ತು ವರ್ಧಮಾನ ಸಂಸ್ಥಾನ ಅಂತ. ಈ ಸ್ವಸ್ತಿಕ ಸಂಸ್ಥಾನ, ವರ್ಧಮಾನ ಸಂಸ್ಥಾನ, ರಾಕ್ಷ ಮತ್ತು ಸರ್ವತೋಭದ್ರ ಮತ್ತು ನಂದಾವರ್ತ ಅಂತ ನಾಲ್ಕು ಬಗೆಯ ಮನೆಗಳ, ನಾಲ್ಕು ಬಗೆಯ ಮನೆಗಳ ಅಂದರೆ ಮನೆಗಳ ಒಂದು ವಿನ್ಯಾಸ ಪ್ಯಾಟರ್ನ್ ಬಗ್ಗೆ ನಮ್ಮ ವರಾಹ ಮಿಹಿರನು ಕೂಡ ಹೇಳ್ತಾನೆ. ಅವುಗಳಲ್ಲಿ ಸರ್ವತೋಭದ್ರ ಅಂದರೆ ಎಲ್ಲ ಕಡೆಯಿಂದ ದ್ವಾರ ಇರುವಂಥದ್ದು, ಹೀಗೆಲ್ಲ ಬರುತ್ತೆ. ಪೂರ್ವಕ್ಕೆ ಮಾತ್ರ ದ್ವಾರವಿಂಥದ್ದು, ದಕ್ಷಿಣಕ್ಕೆ ಬಿಟ್ಟು ಬೇರೆ ಎಲ್ಲ ಕಡೆ ದ್ವಾರವಿರುವಂಥದ್ದು ಹೀಗೆ. ವಿಶೇಷವಾಗಿ ಲಂಕಾನಗರದಲ್ಲಿ ಇಲ್ಲಿ ಸ್ವಸ್ತಿಕದ ಆಕಾರದಲ್ಲಿ ಇರುವಂತಹ ಒಂದು ಭವನಗಳು ಮತ್ತು ವರ್ಧಮಾನ ಸಂಸ್ಥಾನದ ಒಂದು ಪ್ಯಾಟರ್ನ್ ವಿನ್ಯಾಸದಲ್ಲಿರುವಂತಹ ಮನೆಗಳಿದ್ವು ಅನ್ನೋದನ್ನು ಇಲ್ಲಿ ವಿಶೇಷವಾಗಿ ಎತ್ತಿ ಹೇಳ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಆ ಕಾಲದಲ್ಲಿ ಹೇಗೆಲ್ಲ ವಾಸ್ತುಶಿಲ್ಪವಿತ್ತು ಅಂತನೋ ಝಲಕ್ ನಮಗಿಲ್ಲಿ ಸಿಕ್ಕತ್ತೆ. ಮೊನ್ನೆ ಈ ಬ್ರಿಟಿಷರ್ಸ್ ಬಂದ ಮೇಲೆ ಅದಕ್ಕಿಂತ ಮುಂಚೆ ಅವರ ಮತದ ಗುರು ಬಂದಾಗ ಮೇಲೆ ಮಾತ್ರವೇ ಸಂಸ್ಕೃತಿ ಬೆಳೆದದ್ದು. ಅದಕ್ಕಿಂತ ಮುಂಚೆ ಮನುಷ್ಯರೆಲ್ಲ ಆದಿಮಾನವ್ರ ಥರ ಇದ್ದರು, ಯಾರಿಗೂ ಏನೂ ಗೊತ್ತಿರಲಿಲ್ಲ. ನಾವು ಬ್ರಿಟಿಷರ್ಸ್ ಎಲ್ಲರನ್ನ ಮತಾಂತರ ಮಾಡಿ ಇವರಿಗೆ ಸಂಸ್ಕೃತಿಯನ್ನು ಕೊಟ್ಟಿದ್ದೀವಿ ಅಂತ ಸುಳ್ಳು ಬೊಗಳ್ತಾರಲ್ಲ, ಅಂಥ ಮೂರ್ಖರ ಮಾತು ಕೇಳೋ ಬದಲು ಅತ್ಯಂತ ಪ್ರಾಚೀನವಾದ ರಾಮಾಯಣ ಗ್ರಂಥವನ್ನು ಓದಿ, ಇಲ್ಲಿ ಆ ಕಾಲದಲ್ಲೇ ಸುಮಾರು ಹಿಂದೆಯೇ ಹೇಗೆಲ್ಲ ಸಂಸ್ಕೃತಿ ಸಮೃದ್ಧವಾಗಿ ಅರಳಿತ್ತು ನಮ್ಮ ದೇಶದಲ್ಲಿ ಅಂತ ನಮಗೆ ಗೊತ್ತಾಗುತ್ತೆ. ಲಂಕಾಪುರದ ವರ್ಣನೆಯನ್ನು ನೋಡಿದ್ರೆ ಅತ್ಯಂತ ಮುಂದುವರೆದಂಥ ಜನಾಂಗ ಇವರೆಲ್ಲ. ಬಹಳ ಸಮೃದ್ಧವಾಗಿ ವಿಜ್ಞಾನವನ್ನು, ತಂತ್ರಜ್ಞಾನವನ್ನು, ವಾಸ್ತುಶಿಲ್ಪವನ್ನು, ಯುದ್ಧವಿದ್ಯೆಯನ್ನು, ರಾಜನೀತಿಯನ್ನು, ಸಂಗೀತಾದಿ ವಿದ್ಯೆಗಳನ್ನು, ಲಲಿತ ಕಲೆಗಳನ್ನು, ಕುಶಲ ಕಲೆಗಳನ್ನು ಮತ್ತು ಬಗೆ ಬಗೆಯ ವೃತ್ತಿ ನೈಪುಣ್ಯಗಳನ್ನು ಬೆಳೆಸಿಕೊಂಡು ಅಚ್ಚುಕಟ್ಟಾಗಿ ಸುಸಂಸ್ಕೃತವಾಗಿ ಸಮಾಜವು ಸಮೃದ್ಧವಾಗಿ ಬದುಕ್ತಾ ಇತ್ತು, ಸುಭದ್ರವಾಗಿತ್ತು, ಒಳ್ಳೆಯ ಸೈನ್ಯವಿತ್ತು, ವ್ಯೂಹ ರಚನೆ ಇತ್ತು, ವ್ಯವಸ್ಥೆ ಇತ್ತು, ರಾಜನ ಆಡಳಿತ ಚೆನ್ನಾಗಿತ್ತು, ಪ್ರಜೆಗಳು ಎಚ್ಚೆತ್ತುಕೊಂಡಿದ್ರು, ಇದೆಲ್ಲ ನಮಗೆ ಗೊತ್ತಾಗುತ್ತೆ. ಇಷ್ಟು ಚೆನ್ನಾಗಿ ಒಂದು ನಗರ ಇರಬೇಕು ಅಂತಂದರೆ ಅದರ ಹಿಂದೆ ಎಷ್ಟು ಪರಿಶ್ರಮ ಇತ್ತು, ಎಷ್ಟು ಜ್ಞಾನವಿತ್ತು, ಎಷ್ಟು ಟ್ರಯಲ್ ಆ್ಯಂಡ್ ಎರರ್ ಆಗಿದೆ, ಎಷ್ಟು ಪರಂಪರೆ ಇದೆ. ಒಂದೇ ಎರಡು ಪೀಳಿಗೆಗೆ ಇಷ್ಟೆಲ್ಲ ಸಮೃದ್ಧವಾದ ಒಂದು ವ್ಯವಸ್ಥೆ ಆಗೋದಿಲ್ಲ. ಪೀಳಿಗೆಯಿಂದ ಪೀಳಿಗೆಗೆ ಜ್ಞಾನವು, ತರಬೇತಿಯು, ಶಿಕ್ಷಣವು, ಪ್ರಶಿಕ್ಷಣವು ಮತ್ತು ಜ್ಞಾನವು ಹರಿದು ಬಂದು ಅದು ಗಟ್ಟಿಯಾಗಿ ಆಗಿ ಆಗಿ ಪಕ್ವವಾಗಿ ಆಗಿ ಆಗಿ ಬೆಳೆಯುವಂಥದ್ದು ಸಂಸ್ಕೃತಿ. ಹಾಗಾಗಿ ಭಾರತೀಯ ಸಂಸ್ಕೃತಿ ಇಷ್ಟು ಚೆನ್ನಾಗಿದೆಯಲ್ಲ, ಇಷ್ಟು ಸರ್ವತೋಮುಖವಾಗಿದೆಯಲ್ಲ, ಇಷ್ಟು ವಿದ್ಯೆಗಳು, ಇಷ್ಟು ಕಲೆಗಳು, ಇಷ್ಟು ವೃತ್ತಿಗಳು, ಇಷ್ಟು ಜ್ಞಾನ ಪರಂಪರೆಗಳು, ಇಷ್ಟು ವಿದ್ಯಾ ಪರಂಪರೆಗಳು, ಇಷ್ಟು ಭೋಗಗಳು, ಇಷ್ಟು ಯೋಗಗಳು ಎಲ್ಲವೂ ಇದೆಯಲ್ಲ ಅಂತ ಜಗತ್ತು ಬೆರಗಾದರೆ ಅದಕ್ಕೆ ಒಂದು ಉತ್ತರ ಏನಪ್ಪ ಅಂದರೆ ಇದು ಶತಶತಮಾನಗಳಲ್ಲ, ಸಹಸ್ರಮಾನಗಳಿಂದ ಅರಳಿ ಬಂದಂಥ ಸಂಸ್ಕೃತಿ. ನಿನ್ನೆ ಮೊನ್ನೆ ಬಂದದ್ದಲ್ಲ, ಸಾವಿರಾರು ವರ್ಷಗಳಿಂದ ಎಷ್ಟು ಟ್ರಯಲ್ಸ್ ಆ್ಯಂಡ್ ಎರರ್ಸ್ ಆಗಿರ್ಬೋದು, ಎಷ್ಟು ಪ್ರಯೋಗಗಳಾಗಿರ್ಬೋದು, ಎಷ್ಟು ಪ್ರಯೋಗಗಳಿಂದ ಇದು ಸರಿ ಇದು ತಪ್ಪು ಅಂತ ತಿಳ್ಕೊಂಡಿರ್ಬೋದು. ಇವತ್ತು ನಮ್ಮ ಆಚಾರ ಸಂಹಿತೆ ಯಾವುದಿದೆ, ಮಾತ್ರ ಕೈ ತೊಳಿಬೇಕು, ಕಾಲು ತೊಳಿಬೇಕು, ಶುದ್ಧವಾಗಿರಬೇಕು, ಸ್ನಾನ ಮಾಡಬೇಕು, ಶುಭ್ರ ವಸ್ತ್ರ ಹಾಕೋಬೇಕು, ಇಂಥ ಸಾಮಾನ್ಯ ಆಚಾರಗಳ ಹಿಂದೆ ಕೂಡ ಎಷ್ಟೋ ರೋಗ ರುಜಿನಗಳ ಅನುಭವವಾಗಿ ಹೀಗಿದ್ದರೆ ಸರಿ, ಇಲ್ಲದಿದ್ದರೆ ಸರಿ ಅಂತ ಹಲವಾರು ಪ್ರಾಜ್ಞರ ಅನುಭವ ಸಿದ್ಧವಾದ ಮಾತುಗಳಿದೆ ಅಂತ ನಾವು ತಿಳ್ಕೊಳ್ಬೇಕು. ಇವತ್ತು ಕೊರೋನಾ ಬಂದು ನಮಗೆ ಕೈ ತೊಳೆಯೋದನ್ನು ವೆಸ್ಟರ್ನರ್ಸ್ಗೆ ಕಲಿಸಿದೆ, ಆದರೆ ನಮ್ಮ ಪರಂಪರೆ ನಮಗೆ ಹಿಂದಿನಿಂದ ಕಲಿಸಿದೆ. ಹೀಗಾಗಿ ಯಾತಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಲಂಕಾನಗರ ಅಷ್ಟು ಸಮೃದ್ಧವಾಗಿ ಅಷ್ಟು ಚೆನ್ನಾಗಿ ಹರಡಿದೆ ಅಂತಂದರೆ ಅದಕ್ಕೆ ಎಷ್ಟು ದೊಡ್ಡ ಪರಂಪರೆ ಇತ್ತು, ಎಷ್ಟು ಶತಮಾನಗಳ ಒಂದು ಕೆಲಸವಾಗಿತ್ತು ಪೀಳಿಗೆಯಿಂದ ಪೀಳಿಗೆಗೆ ಅಂತ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಬಹಳ ಸೊಗಸಾದಂಥ, ಬಹಳ ಸಮೃದ್ಧವಾದ ಲಂಕಾನಗರ. ಅದನ್ನು ಬೆರಗಗಣ್ಣಿನಿಂದ ನೋಡ್ತಾನೆ ನಮ್ಮ ಹನುಮಂತ. ಆಹಾ, ಎಷ್ಟು ಚೆನ್ನಾಗಿದೆ ಊರೆಷ್ಟು ಚೆನ್ನಾಗಿದೆ. ನೇರವಾದ ಮುಖ್ಯ ವೀದಿಗಳು, ಅದರ ಐಕ್ಯಲೆಗಳಲ್ಲಿರುವಂಥ ಸಮೃದ್ಧವಾದ ಅಂಗಡಿಗಳು, ಅದಕ್ಕೆ ಹೊಂದಿಕೊಂಡಂತಹ ನೂರಾರು ಅಚ್ಚುಕಟ್ಟಾದ ಸರಿಯಾದ
ಅಳತೆಯಿಂದ ಕೆತ್ತಲ್ಪಟ್ಟಂತಹ ಉಪಮಾರ್ಗಗಳೇನು, ಅಲ್ಲಿರುವಂಥ ಮನೆಗಳೇನು, ಅಟ್ಟಾಲಿಕೆಗಳೇನು, ಅದರ ಮೇಲಿರುವಂಥ ಸುಂದರ ಗೋಪುರಗಳೇನು, ಬಿಳಿಯ ಬಣ್ಣದ ಅರಮನೆಗಳೇನು, ಎಲ್ಲ ಬಗೆಯ ಆಕಾರದ ಒಂದು ಬಿಲ್ಡಿಂಗ್ಗಳೇನು, ಅಲ್ಲಲ್ಲಿರುವಂಥ ಉಪಮನಗಳೆಷ್ಟು, ಅಲ್ಲಿರುವಂಥ ಸುಂದರವಾದ ಫಲಪುಷ್ಪ ಭರಿತವಾದಂಥ ಒಂದು ವೃಕ್ಷಗಳೆಷ್ಟು, ಅಲ್ಲೆಲ್ಲ ಸಾಕು ಪ್ರಾಣಿಗಳು, ಮೃಗಗಳು, ಸಸ್ಯಗಳು, ಪಕ್ಷಿಗಳು ಅವೆಲ್ಲ ಎಷ್ಟು, ಇದನ್ನೆಲ್ಲ ನೋಡಿ ತುಂಬ ಖುಷಿಯಾಗುತ್ತೆ. ಹನುಮಂತನಿಗೆ ಎಂಥ ಚೆನ್ನಾಗಿದೆಯಪ್ಪ ಊರು. ನಿಜ, ರಾವಣ ಕೆಟ್ಟವನು, ದುಷ್ಟ, ಅವರು ರಾಕ್ಷಸರನ್ನು ಪೋಷಿಸ್ತಾ ಇದ್ದಾನೆ, ಆದರೆ ಪರಿಶ್ರಮದಿಂದ ಕಟ್ಟಿಕೊಂಡಂಥ ಅವರ ನಾಡನ್ನು ನೋಡಿ ಮೆಚ್ಚೋದಕ್ಕೇನು ಕಷ್ಟ. ಅದನ್ನೆಲ್ಲ ನೋಡ್ತಾ ನೋಡ್ತಾ ಆಂಜನೇಯ ಹಾಗೇ ಮುಂದುವರಿತಾ ಇದ್ದಾನೆ. ಹೀಗೆ ಲಂಕಾ ನಗರದಲ್ಲಿ ಅವನು ಪ್ರವೇಶ ಮಾಡಿದ್ದಾನೆ. ಆಂಜನೇಯ ತುಂಬ ಪ್ರಾಣಕ್ಕೆ ಅಪಾಯವನ್ನು ಅವನು ಎದುರಿಸ್ಕೊಂಡು ಇಲ್ಲಿ ಬಂದಿದ್ದಾನೆ ರಾಮಕಾರ್ಯಕ್ಕಾಗಿ. ಬೀದಿ ಬೀದಿಯಲ್ಲೂ, ಮನೆ ಮನೆಯಲ್ಲೂ, ಅಂಗಡಿ ಅಂಗಡಿಯಲ್ಲೂ, ಮೂಲೆ ಮೂಲೆಗಳಲ್ಲೂ, ಸಂದೆ ಗೊಂದಿಗಳಲ್ಲೂ, ಮರ ಮರದಲ್ಲೂ, ಗಿಡ ಗಿಡದಲ್ಲೂ, ಸರೋವರ ಸರೋವರ ತೀರದಲ್ಲೂ, ಕೆರೆಯಲ್ಲೂ, ಕುಂಟೆಯಲ್ಲೂ, ಬಾವಿ ಅಕ್ಕಪಕ್ಕ, ಚಿಕ್ಕ ಮನೆ, ದೊಡ್ಡ ಮನೆ, ಗುಡಿಸಲು, ಅರಮನೆ, ಎಲ್ಲ ಕಡೆ ಒಂದು ಕಡೆಯಿಂದ ಸ್ಕ್ಯಾನ್ ಮಾಡ್ಕೊಂಡು ಹೋಗ್ತಾನೆ ಸೀತೆ ಎಲ್ಲಿರ್ಬೋದು ಅಂತ. ಮನೆ ಮನೆಯೊಳಗೆ ಇಣುಕಿ ಅಲ್ಲಿನ ಅಂತಃಪುರಗಳನ್ನು ನೋಡಿ, ಅಲ್ಲಿನ ಹೊರಗಡೆ ಒಳಗಡೆ ಎಲ್ಲವನ್ನು, ಪ್ರಸಾದದ ಒಳಗಡೆ ಹೊರಗಡೆ ಎಲ್ಲವನ್ನು ಹುಡುಕಿ 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 ಶೋಧಿಸ್ತಾ ತುಂಬ ಪರಿಶ್ರಮ ಪಡ್ತಾನೆ ಆಂಜನೇಯ. ದಿನವಿಡೀ ಕಳೆದು ಹೋಗುತ್ತೆ. ಏನೂ ತಿಂದಿಲ್ಲ, ಏನೂ ಕುಡಿದಿಲ್ಲ, ಎಲ್ಲೂ ವಿಶ್ರಮಿಸಿಲ್ಲ. ಕ್ಷಣಕಾಲವಾದರೂ ವಿಶ್ರಮಿಸೋದಕ್ಕೆ ಅವನಿಗೆ ಅವಕಾಶವಿಲ್ಲಿ ಅಥವಾ ಅಪಾಯ ಇದೆಯಲ್ಲ. ಹಾಗಾಗಿ ಹನುಮಂತ ತನ್ನ ಹಸಿವು, ಬಾಯಾರಿಕೆ, ಶ್ರಮ, ನಿದ್ರೆ ಎಲ್ಲವನ್ನು ಮರೆತು ಒಂದೇ ಸಮನೆ ಸೀತೆಯನ್ನು ಅನ್ವೇಷಿಸ್ತಾ ಇದ್ದಾನೆ. ಮುಂದೆ ಏನಾಯಿತು, ಸೀತೆಯನ್ನು ಹೇಗೆ ಹುಡುಕ್ತ, ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ನಮಸ್ಕಾರ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.